ನಾನು ಕೃಷಿಕ. ನಿಮ್ಮ ಹೆಸರು ಹೆಸರೇನು? ನಮ್ಮ ಹೆಸರು ಮಂಜುನಾಥ್ ಅಂತ. ಹೇಳಿ ಮಂಜುನಾಥ್ ಅವ್ರೆ. ಅದೇ ಅಲ್ಲ, ನೀವು ಮಂಜುನಾಥ್ ಅವ್ರೆ ಅಂತ ಹೇಳೋದ್ ಬೇಡ ಆಯ್ತಾ? ಮತ್ತೆ ನಾವು ನಿಮ್ ಮನೆ ಕೆಲ್ಸಕ್ಕೆ ಬಂದಿಲ್ಲ ಇಲ್ಲಿ. ಇನ್ನೇನು ಸಾಹೇಬ್ರು ಅಂತ ಹೇಳಲಾ? ಸಾಹೇಬ್ರು ಅಂತ ಹೇಳ್ಬೇಡಿ ಆಯ್ತಾ, ಸರ್ ಅಂತ ಕರೆದ್ರೆ ಸಾಕು. ನಿಮ್ಗೆ ಸರ್ ಅಂತ ನಾನು ಕರಿಬೇಕಾ? ಹೌದು. ಯಾಕೆ 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 ಅಂದ್ರೆ ನೀವು ಮತ್ತೆ ಎಲ್ಲರಿಗೂ ಎಸ್ಟ್ರೀಟ್ ಮಾತಾಡಿದ್ರೆ ಮತ್ತೆ ನಾವೆಂತ ಮಾಡೋದು? ಅಲ್ಲಲ್ಲ, ಏನಂತ ಹೇಳ್ಬಿಟ್ಟು ಸರ್ ಯಾಕೆಂತ ಸರ್ ಅಂತ ಕರೀಲಿ ನಿಮ್ಮನ್ನ? ಹಲೋ, ವಿಕ್ಟರ್ ಮಾರ್ಟಿಸ್ ಅವರ? ಹೌದು. ನಾವು ಕಡಬ ಸ್ಟೇಷನ್ ಪೊಲೀಸ್ ಅವ್ರು ಮಾತಾಡೋದು. ಯಾರು ಮಾತಾಡೋದು? ಬಲ್ಯ ಕುಟ್ರಪಡಿ ಪೊಲೀಸ್ ಅವರು. ಹೇಳಿ. ಮಂಜುನಾಥ್ ಅಂತ. ನಿಮ್ದು ಕೋವಿ ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಅಂತ ಸ್ಟೇಷನ್ ಫೋನ್ ಮಾಡಿದ್ರಂತೆ, ನೀವ್ ಯಾಕೆ ತಂದಿಲ್ಲ? ನಾನೆಲ್ಲ ಲೆಟರ್ ಕೊಟ್ಟಿದ್ದೀನಿ ಎಲ್ಲರಿಗೆ. ಯಾವ ಲೆಟ್ರು? ತಹಸೀಲ್ದಾರಿಂದ. ತಹಸೀಲ್ದಾರಿಂದ ಆಗಲ್ಲ ಇವ್ರು ಯಾವ್ದು ಲೆಟ್ರು. ಮತ್ತೆ ಡಿ ಸಿ ಇಂದ ಆಗ್ಬೇಕು. ಹೌದಾ? ಪರ್ಮಿಷನ್ ಮಾಡಿದ್ರೆ ಮಾತ್ರ ನಿಮ್ ಹತ್ರ ಗನ್ನು, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಮೊನ್ನೆ ಹೇಳಿದ್ರಂತೆ ಡಿ ಸಿ ಅವ್ರದ್ದು ಪರ್ಮಿಷನ್ ಲೆಟರ್ ಇದೆ ಅಂತ. ಯಾರು ಹೇಳಿದ್ದು? ನಮ್ಮ ಪೊಲೀಸ್ ಅವ್ರು ಹೇಳಿದ್ರು. ಇಲ್ಲ ಇಲ್ಲ, ನಾನು ಹೇಳಿಲ್ಲ ಹಂಗೆ. ನಾನು ಹೇಳಿಲ್ಲಲ್ಲ. ನಾನು ಏನಿದೆ ಅವ್ರಿಗೆ ಸುರೇಶ್ಗೆ ಮತ್ತೆ ನಿಮ್ಮ ಮಹಿಳಾ ಸಿಬ್ಬಂದಿ ಕಳಿಸಿದೀನಲ್ಲ, ಅಂದ್ರೆ ಇದರದ್ದು ತಹಸೀಲ್ದಾರಿಂದ ಆದೇಶ ಆಗಿರೋದಂತದ್ದು. ಮತ್ತೆ ನಮಗೆ ಬರ್ಲಿಲ್ವಲ್ಲ ಸ್ಟೇಷನ್ಗೆ. ನಾನು ನನ್ನ ಕಾಪಿ ನಿಮ್ಗೆ ಕಳಿಸ್ತೀನಿ, ಬೇಗ ಕೊಡ್ತೀನಿ ಬೇಕಂದ್ರೆ. ದಿಸ್ ಈಸ್ ಇನ್ ಅಂಡರ್ ರಿಪೇರ್ಡ್. ಸೊ ನನಗೊಂದು ಆದೇಶ, ನಿಮಗೊಂದು ಆದೇಶ, ಆಮೇಲೆ ಗನ್ ಹೌಸ್ಗೊಂದು ಆದೇಶ ಇದೆ. ಸೊ ನಿಮ್ಗೆ ಸಿಕ್ಕಿದ್ಯಾ ಇಲ್ಲ ನನ್ಗೆ ಗೊತ್ತಿಲ್ಲ, ಬಟ್ ನಾನು ಸುರೇಶ್ಗೆ ಮತ್ತೆ ಚಂದ್ರಿಕಾ ಪೊಲೀಸ್ ಅವರಿಗೆ ಕಳಿಸಿದ್ದೀನಿ. ನಿಮ್ಸ ಹೇಳೋದ್ ಕೇಳಿ, ನಿಮ್ದು ಗನ್ನು ತಗೊಂಡು ಸ್ಟೇಷನ್ಗೆ ಡೆಪಾಸಿಟ್ ಮಾಡಿ, ಡಿಸಿಯಿಂದ ಆರ್ಡರ್ ಆಗುತ್ತಂತೆ ನೆಕ್ಸ್ಟ್ ವೀಕ್ ಅಲ್ಲಿ. ಅದಾದ್ರೆ ನಿಮ್ಮ ಫೋನ್ ಮಾಡಿ ಕರ್ತೀವಿ, ಅವಾಗ ಬಂದು ನೀವು ಗನ್ ತಗೊಂಡೋಗ್ಬೋದು ಆಯ್ತಾ? ಅದು ಬಿಡಿ, ಅದನ್ನ ತಗೊಂಬರ್ತೀವಿ. ಅದು 4 ಪೀಸ್ ಇದೆ, ಅದು ಚೀಲದಲ್ಲಿ ಕಟ್ಕೊಂಡ್ಬರ್ಬೇಕು. ಅದಕ್ಕೆ ನಾನು ಅಭಿನಂದನ್ ಹತ್ರ ಕೇಳೋಣ ಅಂತ ಇದ್ದೆ ನಾನು. ನೀವ್ ಏನ್ ವರ್ಕ್ ಮಾಡೋದು? ನಾನಾ? ನಾನ್ ಕೃಷಿಕ. ನಿಮ್ಮ ಹೆಸರು ಹೆಸರೇನು? ನಮ್ಮ ಹೆಸರು ಮಂಜುನಾಥ್ ಅಂತ. ಹೇಳಿ ಮಂಜುನಾಥ್ ಅವ್ರೆ. ಅದೇ ಅಲ್ಲ, ನೀವು ಮಂಜುನಾಥ್ ಅವ್ರೆ ಅಂತ ಹೇಳೋದ್ ಬೇಡ ಆಯ್ತಾ? ಮತ್ತೆ ನಾವು ನಿಮ್ ಮನೆ ಕೆಲ್ಸಕ್ಕೆ ಬಂದಿಲ್ಲ ಇಲ್ಲಿ. ಇನ್ನೇನು ಸಾಹೇಬ್ರು ಅಂತ ಹೇಳಲಾ? ಸಾಹೇಬ್ರು ಅಂತ ಹೇಳ್ಬೇಡಿ ಆಯ್ತಾ, ಸರ್ ಅಂತ ಕರೆದ್ರೆ ಸಾಕು. ನಿಮ್ಗೆ ಸರ್ ಅಂತ ನಾನು ಕರಿಬೇಕಾ? ಹೌದು. ಯಾಕೆ 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 ಅಂದ್ರೆ ನೀವು ಮತ್ತೆ ಎಲ್ಲರಿಗೂ ಎಸ್ಟ್ರೀಟ್ ಮಾತಾಡಿದ್ರೆ ಮತ್ತೆ ನಾವೆಂತ ಮಾಡೋದು? ಅಲ್ಲಲ್ಲ, ಏನಂತ ಹೇಳ್ಬಿಟ್ಟು ಸರ್ ಯಾಕೆಂತ ಸರ್ ಅಂತ ಕರೀಲಿ ನಿಮ್ಮನ್ನ? ಹೌದಾ, ಆಯ್ತು ವಿಚಾರ ಮಾಡ್ತೀವಿ ಅವ್ರೆ. ನೀವು ಸರ್ ಅಂತ ಕರೆದವ್ರು, ನಮಗೇನ್ ಪ್ರಾಬ್ಲಮ್ ಇಲ್ಲ. ಅಲ್ಲಲ್ಲ, ಈ ವಿಚಾರ ನಾನು ತರ್ತೀನಿ, ಎಲ್ಲಿ ತರಬೇಕೋ ನಾನು ತರ್ತೀನಿ ಮಿಸ್ಟರ್ ಮಂಜುನಾಥ್. ಅಯ್ಯೋ, ಎಲ್ಲಾರ ತಗೊಂಬನ್ನಿ. ಮತ್ತೆ ನಿಮ್ಮ ಸರ್ ಅಂತ ಹೇಳಿದ್ರೆ ನೀವು ಸ್ಟೇಷನ್ಗೆ ಸರ್ ಆಗಿರ್ಬೋದು. ಯು ಆರ್ ಅಂಡರ್ ವಾಟ್ ದೇ ಆರ್ ವರ್ಕಿಂಗ್, ಅವರಿಗೆ ನೀವು ಸರ್, ನನ್ಗೆ ಸರ್ ಅಲ್ಲ. ಗೊತ್ತಾಯ್ತಾ? ಹೌದಲ್ವಾ ಮಂಜುನಾಥ್ ಅವ್ರೆ? ಆಯ್ತು ವಿಕ್ಟರ್ ಮಾರ್ಟಿಸ್ ಅವ್ರೆ, ಮಂಜುನಾಥ್ ನನಗೆ ವಿಕ್ಟರ್ ಮಾರ್ಟಿಸ್ ಅಂತ ಹೇಳಿದ್ರು ಪರವಾಗಿಲ್ಲ, ನೀನ್ ಅಂತವನ್ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ರು ಪರವಾಗಿಲ್ಲ. ಒಬ್ಬ ರೈತ ಅಂತ ಹೇಳಿದ್ರೆ ಬಹಳ ಸಂತೋಷ. ನೋಡಿ ಇವ್ರೇ, ನಾವು ರೈತರು ಮಗನೇ. ಯಾರು ಹೇಳಿದ್ದು ಅಲ್ಲ ಅಂತ ಹೇಳ್ಬಿಟ್ಟು? ಯಾರು ಹೇಳಿದ್ದು? ಗನ್ ತಗೊಂಬಂದು ಸ್ಟೇಷನ್ ಗಿಡ ಆಯ್ತಾ? ಆಯ್ತು, ನಿಮ್ಮ ಸರ್ ಅಂತ ಹೇಳ್ಬಿಟ್ಟು ಹೇಳಕ್ ಹೇಳಿದಿರಲ್ಲ, ಸರ್ ಅಂತ ಹೇಳ್ತೀನಿ. ಈ ವಿಚಾರ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು, ಇದಕ್ಕೂ ನಾನು ಇಟ್ಬಿಡ್ತೀನಿ ಮಿಸ್ಟರ್ ಮಂಜುನಾಥ್ ಅವ್ರೆ. ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲ್ಸದವ್ರು ನಾವಲ್ಲ, ನೀವ್ ಹೇಳಿದ್ರಲ್ಲ ನನ್ನ ಕೆಲ್ಸದವ್ರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೆಸರಿಟ್ಟಿದ್ದು ನಿಮ್ಮ ಇವರು. ನಿಮ್ಮನ್ನ ಸರ್ ಅಂತ ಹೇಳ್ಬಿಟ್ಟು ಕರೆಯಕ್ಕಲ್ಲ, ಮಿಸ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಕರೆಯಕ್ಕೆ. ಗೊತ್ತಾಯ್ತೆ? ಹೌದಾ? ಹೌದು. ಹಂಗಾರೆ ಡಿ ಸಿ ಅವ್ರ ಹೆಸರನ್ನ ಅವ್ರ ಹೆಸರಿಟ್ಟೇ ಮಾತಾಡಿಸ್ತೀವಿ. ಮಿಸ್ಟರ್ ರಾಜೇಂದ್ರ ಕುಮಾರ್ ನನ್ನ ನಾನು ಕರೆದಿದ್ದೀನಿ, ಮಿಸ್ಟರ್ ಮುಲ್ಲೈ ಮುಗಿಲಾನ್ ಅಂತ ಹೇಳ್ಬಿಟ್ಟು ಕರೆದಿದ್ದೀನಿ ನಾನು. ನಿಮ್ಗೆ ರೆಕಾರ್ಡ್ ಬೇಕೇನ್ರಿ? ಅಲ್ಲ, ಮಿಸ್ಟರ್ ರಿಷಾ ಇಲ್ಲಿ ಎಸಿಬಿ ರಿಷಾಂತ್ ಅವರನ್ನು ಡಿವೈಎಸ್ಪಿ ಆಗುವಾಗ ಅವ್ರನ್ನ ಭೇಟಿಯಾಗ ಮಿಸ್ಟರ್ ರಿಷಾಂತ್ ಅವರನ್ನು ಕರೆದಿದ್ದೀನಿ. ಇಟ್ ಈಸ್ ರೆಸ್ಪೆಕ್ಟ್ಫುಲ್ ವರ್ಡ್, ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್. ಆಯ್ತು, ಈಗ ನಮಗೆ ಅದೆಲ್ಲ ಬೇಡ ನಿಮ್ದು. ಏ, ನಿಮ್ಮ 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 ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ. ನಾನು ಒಬ್ಬನಿಗೆ 10 ಜನರಿಗೆ ಊಟ ಹಾಕುವ ಒಬ್ಬ ರೈತ, ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ಸರ್ಕಾರದಿಂದ. ಆಮೇಲೆ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಮ್ಗೆ. ನಿಮ್ಸ ನೀವ್ ಮಾತ್ರ ರೈತರಲ್ಲ, ನಮ್ದು ಊರಲ್ಲಿ ಜಮೀನ್ ಇದೆ. ಏ, ಜಮೀನ್ ನೀವ್ ಇಟ್ಕೊಂಡು ತಲೆ ಮೇಲೆ ಒರೆಸ್ಕೊಡ್ರಿ, ನಮ್ಗೆ ಈ ಮಾತೆಲ್ಲ ಬೇಕಾಗಿಲ್ಲ. ನೀವು ರೈತರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಮಿಸ್ಟರ್ ಮಂಜುನಾಥ್. ನೀವು ಒಬ್ಬರೇ ಏನು ದೇಶಕ್ಕೆ ಅನ್ನ ಹಾಕ್ತಲ್ಲ, ನಾವು ಅನ್ನ ಹಾಕ್ತಿದೀವಿ. ನೀವು ಅನ್ನ ಹಾಕೋದಾದ್ರೆ ಅಲ್ಲಿ ಇರ್ಬೇಕಿತ್ತು, ನಾನು ನೀವು ಹಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ನಾವ್ ಯಾರ ಹತ್ರ ಕೈ ಒಡ್ಡಿಲ್ಲ, ಈ ಕೈಗಳು ಭ್ರಷ್ಟನೂ ಅಲ್ಲ. ಗೊತ್ತಾಯ್ತಾ? ಕೆಲಸ ಮಾಡ್ಕೊಂಡೇ ಇರ್ಬೇಕು ಅಂತ ಏನಿಲ್ಲ, ನಾವು ರೈತರು ಕೆಲಸನೂ ಮಾಡ್ತೀವಿ. ನೀವು ಮಾಡ್ರಿ ಮಾಡ್ರಿ,
ನೀವು ನನ್ ಕೇಳ್ತಿರಲ್ಲ ಏನ್ ಕೆಲಸ ಮಾಡ್ತೀರಂತ ಹೇಳ್ಬಿಟ್ಟು, ನಾನು ಎಸ್ ಟಿ ಪಿ ಎ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಪ್ಲಸ್ ನಾನು ಒಬ್ಬ ಕೃಷಿಕ, ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ನಿಮ್ ಸರ್ಕಾರದಿಂದ ಬಂದು ನನಗೆ ಪ್ರಶಸ್ತಿ ಸಿಕ್ಕಿದೆ, ಪುರಸ್ಕಾರ ಮಾಡಿದ್ದಾರೆ. ಇನ್ನು ನಿಮ್ಮನ್ನು ಸಾರ್ ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ? ಸಾಂಬಾರು ಬೇಡ, ರೈಸ್ ಬೇಡ. ಮತ್ತೆ ನೀವು ಏನ್ ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ, ಯಾಕೆ ಕೇಳ್ಬಾರ್ದಾ? ಯಾರು ಹೇಳ್ಬೇಕು ಕೇಳ? ಅಲ್ಲ, ಏನ್ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಇದಕ್ಕೆ ಹೇಳಿದ್ದು, ನಾನು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು, ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದು, ಏನ್ ಕೆಲಸ ಮಾಡ್ತೇನೆ ಕೃಷಿಕ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ. ಅದನ್ನ ಕೇಳಿದ್ದು ಏನ್ ಕೆಲಸ ಮಾಡ್ತೀರಾ ಅಂತ, ನಿಮಗೆ ಬೇರೆ ಕೇಳಿದೀವಿ. ಅದು ನಿಮ್ಗೇನು ಹೇಳ್ಬೇಕಾಗಿಯೂ ಇಲ್ಲ ಮಿಸ್ಟರ್ ಮಂಜುನಾಥ್ ರೀ, ನಾವು ನಾರ್ಮಲ್ ಆಗಿ ಕೇಳಿದ್ದು ಹೇಳಿ. ನಾನು ನಾರ್ಮಲ್ ಆಗಿ ಹೇಳ್ತಾ ಇರುವಂತದ್ದು, ನೀವು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಗೊತ್ತಾಯ್ತಾ? ಆಮೇಲೆ ನೀವು ಸಾರ್ ಅಂತ ಹೇಳ್ಬಿಟ್ಟು ಹೇಳುವಂತದ್ದು ನನಗೇನು, ನೀವು ಒಂದು ರೂಪಾಯಿದು ಊಟ ಹಾಕೋದಿಲ್ಲ, ಯಾವ ಸಾರು ನನಗೂ ಇಲ್ಲ. ನೀವೇನ್ ಹಾಕಲ್ಲ, ನಿಮ್ಮನೆಗೇನ್ ಡೈಲಿ ಊಟಕ್ ಬರಲ್ಲ? ನೀವು ಗನ್ ತಾಮಣ್ಣ ಸ್ಟೇಷನ್ಗೆ ನಾವು ತಗೊಂಬರ್ತೀನಿ ಬಿಡ್ರಿ, ತಗೊಂಬರ್ತೀನಿ. ನಾನ್ ನೆಕ್ಸ್ಟ್ ಬರ್ದು ರಿಪೋರ್ಟ್ ಕೊಟ್ರೆ ಡಿ ಸಿ ನಿಮ್ ಗನ್ ರಿನ್ವಲ್ ಆಗಲ್ಲ. ಈಗ ಬೇಕಾಗಿಲ್ಲ ರೀ ನಮ್ಗೆ, ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ನೀವು ನಮ್ಮ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡಿ. ಗನ್ನೇ ಬೇಡ ಮಿಸ್ಟರ್ ಮಂಜುನಾಥ್ ಅವ್ರೆ, ಅವ್ರು ಏನ್ ಮಾಡಕ್ ಆಗುತ್ತೆ ಅಂತ ನೀವ್ ಅನ್ಕೊಂಡಿರ್ಬೋದು. ಇಲ್ಲಿ ಕೇಳಿ, ಗನ್ನೇ ಬೇಡ ನಮ್ಗೆ, ಮರ್ತ್ ಮಾಡಿ. ಗನ್ ಬೇಡ ಅಂದ್ರೆ ಫೋನ್ ಮಾಡ್ಬೇಕು. ಏನ ಗನ್ ಬೇಡ ಅಂತ ಬರ್ ಕೊಡ್ರಿ, ಡಿ ಸಿ ಆಫೀಸ್ ಬರೀ. ಅಲ್ಲ, ನೀವು ಬರೀತೀರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಬಂದ ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋರ್ ನಾವು. ನೀವ್ ಏನು ಕಾರ ಇಟ್ಕೊಳ್ಳಿ, ಗನ್ ಡೆಪಾಸಿಟ್ ಮಾಡಿ ಅಂತ ಆರ್ಡರ್ ಬಂದ್ಮೇಲೆ ನೀವು ತಂದ್ ಮಾಡ್ಬೇಕಾಯ್ತಾ? ಮಾಡ್ತೀನಿ. ಫೋನ್ ಮಾಡಕ್ ಆಗಲ್ಲ ನಿಮಗೆ, ಪದೇ ಪದೇ ಫೋನ್ ಮಾಡಕ್. ನಮಗೆ ಪದೇ ಪದೇ ನೀವು ಫೋನ್ ಮಾಡ್ಬೇಕಾಗಿಲ್ಲ. ಇವತ್ತು ಏನು 31st ಲಾಸ್ಟ್ ಡೇ, ಅದನ್ನ ಮಾಡ್ತೀನಿ ನಾನು. ನೀವು ತಂದಿಡ್ಬೇಕನ್ರಿ, ನೀವು ಹೇಳಿದ್ಮೇಲೆ. ನೋಡಿ ಮಂಜುನಾಥ್ ಅವ್ರೆ, ನಾನು ತಂದಿಡ್ತೀನಿ. ತಂದಿಡಿ, ಗೊತ್ತಾಯ್ತಲ್ಲ, ತಂದಿಡಿ ಅಂತಾನೆ ಹೇಳ್ತೀನಿ. ನಾನು ತಂದಿಡ್ತೀನಿ, ಇವತ್ತು ಇನ್ನು ಏನೋ ಮುಗ್ದಿಲ್ಲ ಅಲ್ವಾ, ತಂದಿಡ್ತೀನಿ. ಮುಗ್ದಿಲ್ಲ ಅಲ್ಲ ಇವ್ರೆ, 1ನೇ ತಾರೀಕು ಲಾಸ್ಟ್ ಡೇಟ್ ಇರೋದು, ಈಗ 31ಗೆ ಲಾಸ್ಟ್ ಡೇಟ್, ನೀವು ಇಡಬೇಕು ಆಯ್ತಾ? ನಿಮಗೆ ನೀವು ಬೇಕಾದಾಗ ಬರೋದಲ್ಲ. ಆ ಡೇಟ್ ಒಳಗಡೆ ಬರ್ಬೇಕು ನೀವು. ನೀವು ಸುಮ್ನೆ ನಿಮಗೆ ಬೇಕಾ ಬಿಟ್ಟು ಬಂದ್ರೆ ಹಂಗಾದ್ರೆ April 26 ಬಂದ್ ಬಿಡ್ತೀರಾ ನೀವು? ನಾನ್ ಹಂಗ ಹೇಳಿದೀನ. ಮತ್ತೆ ನೀವು ದೊಡ್ಡ ಇವರು, ದೇಶಕ್ಕೆ ಅನ್ನ ಹಾಕ್ತೀರಾ ಅಂತೀರಾ? ಯಾಕೆ ಟೈಮ್ ಒಂದು ನೋಡ್ರಿ, ಯಾವ್ದಕ್ಕೋ ಸಂಬಂಧ ಕಲ್ಪಿಸಿ ಯಾವ್ದನ್ನು ಮಾತಾಡ್ಬೇಡಿ. ಹೇಳದ್ ಕೇಳ್ರಿ, ನೀವು ನಾವು ದೇಶಕ್ಕೆ 10 ಜನಕ್ಕೆ ಅನ್ನ ಹಾಕೋದು, ಈಗ ಒಂದು ಡೇಟ್ ಡೆಡ್ ಲೈನ್ ಕೊಟ್ರೆ ಡೇಟ್ ಒಳಗ್ ಬರ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದೆ. ಮತ್ತೆ ತಗೊಂಬನ್ನಿ, ಡೆಡ್ ಲೈನ್ ಇನ್ನು ಮುಗ್ದಿಲ್ಲ. ಈಚಿಂದ ಆರ್ಡರ್ ಆಗಿದ್ರೆ ನೀವು ತಾಮಂದು ತೋರಿಸಿ ನಿಮ್ ಗನ್ ಬೇಕು ಅಂದ್ರೆ ಕೊಡ್ತೀವಿ. ನಿಮ್ ಗನ್ ನಾವು ತಿಂತೀವಾ? ಈ ತಿಂತೀರಾ ಬಿಡ್ತೀರಾ? ನಿಮ್ಮಂತವ್ರ ಇದ್ರೆ ತಿನ್ನಕ್ಕೂ ಸಾಕು. ತಿನ್ನಕ್ಕೂ ಸಾಕು, ನಮ್ ಸ್ಟೇಷನ್ ಅಲ್ಲಿ ಇದಾವೆ. ನಿಮ್ ಗನ್ ಏನ್ ಬೇಕಾಗಿಲ್ಲ ತಿನ್ನಕ್ಕೆ ವಸ್ತು. ಮಂಜುನಾಥ್, ನೀವು ಈ ರೀತಿ ಒಂದು ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ ನನ್ಗೆ ಬೇಕಾಗಿಲ್ಲ. ಈ ರೀತಿ ಇದ್ಬಿಟ್ಟು ಅದು ಗನ್ ತಿಂತೀರಾ ಇಂತೀರಾ ಅಂತ ಬಿಟ್ಟು ಹೇಳ್ತೀರಲ್ಲ, ನೀವು ಸಮಾಜಕ್ಕೆ ಏನ್ ಕೊಡುಗೆ ಕೊಡಕ್ ಆಗತ್ತೆ? ಕೊಡಲ್ಲ ರೀ, ಸಮಾಜಕ್ಕೆ ಏನು ಕೊಡುಗೆ ಕೊಡಲ್ಲ. ಅದೇ ಕೊಡಕ್ ಆಗುದಿಲ್ಲ ನಿಮ್ಮಂತವ್ರಿದ್ರೆ. ನನ್ನ ಹತ್ರ ಜಾಸ್ತಿ ಮಾತಾಡ್ಬಿಡಿ ನೀವು. ಏನು ನೀವು ಮಾತಾಡ್ಬೋದು, ನಾನ್ ಮಾತಾಡಬಾರ್ದ? ನಾವು ಹೈಯರ್ ಆಫೀಸರ್ ಇಂದ ಕೇಳಕ್ ಆಗಲ್ಲ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ, ಇಲ್ಲಾಂದ್ರೆ ಎಸ್ ಪಿ ಹತ್ರ ಮಾತಾಡ್ಕೊಳ್ಳಿ ನೀವು. ಅಯ್ಯೋ ನಾನ್ ಮಾತಾಡ್ತೀನಿ ಸ್ವಾಮಿ, ನಾವ್ ಗನ್ ತಂದಿಡಲ್ಲ ಸರ್ ಸ್ಟೇಷನ್ಗೆ ಅಂತ ಹೇಳಿ. ಏ ನಾನು ಏನ್ ಇಟ್ಟಿಲ್ಲಲ್ಲ, ನಾನು ಹೇಳೇ ಇಲ್ಲಲ್ಲ ಹಂಗೆ. ನಾನು ಹೇಳಿಲ್ಲಲ್ಲ ಇಡಲ್ಲ ಅಂತ ಬಿಡು, ನಾನು ಡೆಡ್ ಲೈನ್ ಇದಕ್ಕೆ ಡೇಟ್ಗೆ ಹೇಳ್ತೀನಿ ಅಂತ ಹೇಳಿದೀನಿ. ನೀವು ಹೇಳಿದ್ರಲ್ರಿ ನೀವೇನ್ ದೊಡ್ಡ ಜನ ಅಲ್ಲ ಅಂತ. ಆಯ್ತು, ನೀವು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ, ಇಲ್ಲ ಎಸ್ ಪಿ ಸರ್ ಹತ್ರ ಮಾತಾಡ್ಕೊಳ್ಳಿ. ಯಾವ ದೊಡ್ಡ ಜನ ಅಲ್ಲ ಅಂತ ಬಿಡು, ನಾನು ಹೇಳಿದೀನಿ ಗನ್ ತಂದ್ ಇಟ್ಟಿಲ್ಲ ಅಂತ ಹಿಂಗ್ ಮಾತಾಡ್ತಾ ಇದಾರೆ ಅಂತ ಹೇಳಿ ಅವ್ರಿಗೆ ಹೇಳಿ. ಆಯ್ತು ಆಯ್ತು, ನಾನ್ ತಂದಿಟ್ಟಲ್ಲ ಸರ್ ಸ್ಟೇಷನ್ಗೆ ಗನ್ನು ಅಂತ ಹೇಳಿ, ಡೆಪಾಸಿಟ್ ಅಲ್ಲ ಅಂತ ಹೇಳಿ ನೀವು. ಹೇಳ್ತೀನಿ ರಿನ್ವಲ್ ಗೆ ನಾನ್ ಮಾಡ್ತೀನಿ ನಿಮ್ಗೆ ಆಯ್ತಾ? ಆಯ್ತು 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 ಆಯ್ತು. ಇಂಥವ್ರು ಗನ್ ತಗೋಬರಲ್ಲ ಹೇಳಿದಾಗ ಅಂತ, ಪ್ರತಿ ಬೀಟ್ ಬಂದಾಗ ನಿಮ್ ಗನ್ ಚೆಕ್ ಮಾಡ್ತೀನಿ, ಮನೇಲೇ ಇರ್ಬೇಕು. ಅಯ್ಯೋ ಮನೇಲಿ ಇಲ್ಲದೆ ಇನ್ನೆಲ್ಲಿ ಇರುತ್ತೆ ಅದು? ಮನೇಲಿ ಇಲ್ಲದೆ ಇನ್ನೆಲ್ಲಿ ಇರುತ್ತೆ? ನಾವು ಚೆಕ್ ಮಾಡ್ತೀನಿ, ಮನೇಲಿ ಇರುತ್ತಾ ಇಲ್ವಾ ಅವಾಗ ಗೊತ್ತಾಗುತ್ತೆ. ಆಯ್ತು ಮಂಜುನಾಥ್ ಅವ್ರೆ, ನೀವು ಹೇಳ್ತೀರಾ ಒಂದ್ ಡೇಟ್ ಡೆಡ್ ಲೈನ್ ಇದೆ ಅಂದ್ರೆ ಅದ್ರೊಳಗ್ ತಂದಿಡಕ್ ಆಗಲ್ಲ ನಿಮ್ಗೆ. ಅಯ್ಯೋ ನೋಡಿ, ಇವೆಲ್ಲ ನೀವು ಮಾತಾಡ್ಬೇಡಿ, ನಾನು ಡೆಡ್ ಲೈನ್ ಆಗಿಲ್ಲ, ತಂದಿಡ್ತೀನಿ. ನನ್ ಲೆಟರ್ ಅಲ್ಲಿದೆ, ಇದೇ ಲೆಟರ್ ಮುಖಾಂತರವಾಗಿ ನಾನು ಹೋಗಕ್ಕಾಗತ್ತೆ. ನೀವು ಮಾತ್ರ ಕಾನೂನು ತಿಳಿದಿದ್ದಲ್ಲ, ನಾನು ಕಾನೂನು ತಿಳ್ಕೊಂಡು ಬಂದವನು. ಆಯ್ತು, ನೀವು ತಿಳ್ಕೊಂಡ್ಮೇಲೆ ಅರ್ಥ ಮಾಡ್ಕೋಬೇಕು. ನೀವು ಅಬ್ಬಮ್ಮ ಅಂದ್ರೆ ನೀವು ಏನು ನನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು ತಾನೆ? ಕ್ಯಾನ್ಸಲ್ ನಾನ್ ಯಾಕೆ ಮಾಡೋಣ ಕ್ಯಾನ್ಸಲ್? ನೀವಾಗ್ಲೇ ಒಂದು ಮಾತು ಹೇಳಿದ್ರಲ್ಲ, ನಾನ್ ಡಿ ಸಿಗ್ ಲೆಟರ್ ಬರ್ತೀನಿ, ಮಾಡೋದು ಬಿಟ್ಟು ಅವ್ರಿಗೆ ಬಿಟ್ಟಿದ್ದು, ಅವ್ರು ಮಾಡ್ತಾರೆ, ನಾನ್ ಯಾಕೆ ಮಾಡ್ಲಿ? ಆಯ್ತು 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 ಆಯ್ತು. ನೀವು ದೇಶಕ್ಕೆ ನೀವು ಮಾತ್ರ ಅನ್ನ ಹಾಕೋದಲ್ಲ, ನಾವು ಹಾಕ್ತೀವಿ. ಪುನಃ ಪುನಃ ಪದೇ ಪದೇ ಮಾತಾಡಿದನ್ನ ಮಾತಾಡ್ಬೇಡಿ ಮಂಜುನಾಥ್ ಅವ್ರೆ, ಇಷ್ಟ ಇರೋದೇ ಅದು, ಅದೊಂದು ವ್ಯಾಲ್ಯೂ ಇರೋದಿಲ್ಲ. ಅದು
ನಾನ್ ಬರ್ತೀನಿ ಅಲ್ಲಿಗೆ ಬರ್ತೀನಿ, ಯಾವಾಗ ಮಾತಾಡೋಣ. ವ್ಯಾಲ್ಯೂ ನಿಮಗೆ ಬೇಕು ಅಂದ್ರೆ ನೀವ್ ಹೇಳ್ದಂಗೆ ಕೇಳ್ಬೇಕು. ನಮ್ಗೆ ವ್ಯಾಲ್ಯೂ ಇದೆ, ನಮ್ಗೆ ವ್ಯಾಲ್ಯೂ ಇದೆ, ನಿಮಗೆ ಇಲ್ಲದ್ದು. ನೀವು ಮಾತಾಡುವ ಪೊಸಿಷನ್ ರೀತಿ ನೋಡಿದ್ರೆ ನಿಮ್ಗೆ ಇಲ್ಲದ್ದು ವ್ಯಾಲ್ಯೂ. ನೀವ್ ಹೇಳಿದ್ರಲ್ಲ ನೀವೇನ್ ದೊಡ್ಡ ಪೊಸಿಷನ್ ನೀವು ಅಂತ. ಯಾರು ನೀವ್ ಹೇಳಿದ್ರ? ಆಯ್ತು, ನಿಮ್ಮ ಹತ್ರ ಮಾತಾಡೋದು ನನ್ಗೆ ಅನಿಸ್ತಿದೆ ನನಗೆ ಇರುವ ಬುದ್ಧಿಗೆ ವ್ಯರ್ಥ ಅಂತ ಹೇಳ. ನಾನು ತರ್ತೀನಿ, ಅಲ್ಲಿ ಬರ್ತೀನಿ. ಈಗ ಇನ್ನೊಂದು ನ್ಯೂಸ್ ಏನಂದ್ರೆ ನೀವು ಕಳ್ಸಿದ್ರಲ್ಲ ಅದೆಲ್ಲ ರಿಜೆಕ್ಟ್ ಆಗಿದೆಯಂತೆ, ನೋಡಿ ತಿಳ್ಕೊಳ್ಳಿ ಒಂದ್ಸಲ ಇನ್ನೊಂದ್ಸಲ. ಅಲ್ಲ, ನಮ್ಗೆ ಬೇಕಾಗಿಲ್ಲ ರೀ, ಅದು ರಿಜೆಕ್ಟ್ ಆಗಿದೆಯಾ ಬಿಟ್ಟಾಗಿ. ನಾನ್ ಬರ್ತೀನಿ ಅಲ್ವಾ ನಿಮ್ಮ ಈ ಇದಕ್ಕೆ, ನಾನ್ ಬರ್ತೀನಿ. ಎಷ್ಟು ಪ್ರೆಷರ್ ಮಾಡಿದೀರ ಅಲ್ಲ, ಬರ್ತೀನಿ ನಾನು, ಅಲ್ಲಿ ಇಡ್ತೀನಿ. ಅದ್ರಲ್ಲಿ ಏನೈತೆ? ಅದೇ ಆಯ್ತು ಆಯ್ತು, ನಾನು ನಾನು ಇರ್ತೀನಿ, ನೀವ್ ಇರ್ತೀರಲ್ವಾ, ನೋಡೋಣ. ನೋಡನ್ ಬಿಡ್ರಿ, ಏನಾಯ್ತಾ? ಒಂದ್ ಗನ್ನಿಗೋಸ್ಕರ ಇಷ್ಟು ಮಾತು ಕೇಳೋ ಅವಶ್ಯಕತೆ ನಮಗಿಲ್ಲ. ನಾವು ಡೈಲಿ ನಿಮ್ಮ ಮನೆಗೆ ಊಟಕ್ಕೆ ಬರ್ತಲ್ಲ, ಆಯ್ತಾ? ನಮ್ ದುಡ್ಡಲ್ಲಿ ನಾವು ನಮ್ಮನೇಲಿ ಊಟ ಮಾಡ್ತಾ ಇದೀವಿ. ದೇಶಕ್ಕೆ ನೀವೊಬ್ರೆ ಅನ್ನ ಹಾಕೋದಲ್ಲ, ನಾವು 8 ಎಕರೆಯಲ್ಲಿ ವ್ಯವಸಾಯ ಮಾಡಿ ರಾಗಿ ಜೋಳ ಎಲ್ಲ ಬೆಳೆದು ನಾವು ಹಾಕ್ತಾ ಇದೀವಿ. ನೀವು ರಾಗಿ ಜೋಳ ಭತ್ತ ಏನಾರು ಬೆಳಿತಾ ಇದ್ದೀರಾ? ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದೀರಾ? ಅದು ನಿಮ್ಗೆ ಬೇಕಾಗಿಲ್ಲ, ಏನ್ ಬೆಳಿತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ತಾನೇ ಬೆಳೆಯೋದು. ಮೈಂಡ್ ಯುವರ್ ಬಿಸ್ನೆಸ್ ಮಿಸ್ಟರ್ ಮಂಜುನಾಥ್. ಎಸ್ ಎಸ್. ಓಕೆ, ನೀವು ರಾಗಿ ಭತ್ತ ಜೋಳ ಏನಾದ್ರು ಬೆಳೆದಿದ್ರೆ. ನಾನು ರಾಗಿ ಬೆಳಿತೀನ, ಭತ್ತ ಬೆಳಿತೀನ, ಜೋಳ ಬೆಳಿತೀನ. ನಾನು ಸಮಗ್ರ ಕೃಷಿಕ ಪ್ರಶಸ್ತಿ ನನಗೆ ಸಿಕ್ಕಿದೆ, ನಿಮ್ ಸಿಕ್ಕಿದೆ ಅಂತ ಹೇಳ್ತಾ ಇರೋದು ನನಗೆ ಗೊತ್ತಾಯ್ತಾ? ಸಮಗ್ರ ಕೃಷಿಕ ಒಬ್ಬ ಪೆದ್ದ ಕೊಡೋದಿಲ್ಲ, ಸರ್ಕಾರ ಕೊಡೋದು. ನೀವು ಏನು ಬೆಳೆ ಬೆಳೆದಿದ್ದೀರಾ, ಸಮಗ್ರ ಕೃಷಿ ಪ್ರಶಸ್ತಿ ಸಿಕ್ಕಿದೆಯಲ್ಲ, ಅದಕ್ಕೆ ಕೇಳಿದ್ದು. ನಾವು ಬೆಳಿಬೇಕು ಊರಲ್ಲಿ. ನೀವು ಬೆಳೀರಿ, ಕೇಳ್ಕೊಂಡ್ ಬರ್ರಿ, ಬೆಳೀರಿ. ಸರ್ಕಾರದಲ್ಲಿ ಬಹಳ ಮಾಹಿತಿ ಐತೆ, ನಿಮ್ಮಂತವ್ರಿಗೆ ಕೊಟ್ರೆ ನಾನ್ ತಪ್ಪಿದಸ್ಥನಾಗ್ತೀನಿ ಮಾಹಿತಿ. ಅಲ್ಲ ನೀವು ಕೊಡಿ ನನಗೆ, ನೀವು ಪ್ರಶಸ್ತಿ ತಂದಿದ್ದು. ಐ ಆಮ್ ನಾಟ್ ಯುವರ್ ಸರ್ವರ್, ಐ ಆಮ್ ನಾಟ್ ಯುವರ್, ಏನು ನಿಮ್ಮ ಇವರ್ ಅಲ್ವಾ ನಾನು. ಫ್ರೆಂಡ್ಲಿ ಆಗಿ ಕೇಳಿದ್ದು. ಐ ಡೋಂಟ್ ವಾಂಟ್ ದಟ್ ಟೈಪ್ ಆಫ್ ಫ್ರೆಂಡ್. ಓಕೆ, ನಮಗೆ ಇಂಗ್ಲಿಷ್ ಬರಲ್ಲಪ್ಪ, ನೀವು ಇಂಗ್ಲಿಷ್ ಎಲ್ಲ ಮಾತಾಡ್ಬೇಡಿ. ಆಯ್ತು 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 ಆಯ್ತು. ಯಾಕೆ ಸುಮ್ನೆ ಮುಂದುವರಿಸೋದು? ಕನ್ನಡ ಮಾತ್ರ ಮಾತಾಡಿ, ನಮಗೆ ಅರ್ಥ. ಯಾಕೆ ಮುಂದುವರಿಸೋದು? ನಾವು ನೀವು ಮಾಡಿದ್ದಿ ಏನು, ಮಾತಾಡಿದ್ದಿ ಏನು ಅಂತ ಹೇಳ್ಬಿಟ್ಟು ಆಯ್ತಲ್ಲ. ಸಮಗ್ರ ಕೃಷಿ ಮಾಡಿದೀವಿ ಅಂತ, ಅದೇ ಏನ್ ಕೃಷಿ ಮಾಡಿದೀರಾ ಅಂತ. ನೀವು ರಾಗಿ ಜೋಳ ಭತ್ತ ಎಲ್ಲ ಬೆಳಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಅದಕ್ಕೂ ನಾನು ಸಮಗ್ರ ಅಂದ್ರೆ ಅದು ಎಲ್ಲ ಬರುತ್ತೆ, ಸಮಜ್ನೆ ವಾಲೆಕೋ ಇಶಾರಾ ಕಾಪಿಯೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಿಂದಿಯಲ್ಲಿ ಒಂದು ಗಾದೆ ಇದೆ, ಅದನ್ನ ತಿಳ್ಕೊಳ್ಳಿ, ತಿಳ್ಕೊಳ್ಳಿ. ಅವನಿಗೆ ಕೈ ಸನ್ನೆ ಸಾಕು ಅಂತ ಹೇಳ್ಬಿಟ್ಟು. ಅದೇ ನೀವು ಮಾಡಿದ ಕೈ ಸನ್ನೆ ನನಗೆ ಕಾಣಿಸ್ತಿಲ್ಲ. ಕೈ ಸನ್ನೆ ಅಲ್ಲಿ ಅಲ್ಲಿ ಇಲ್ಲಿ ಕಾಣೋದಿಲ್ಲ, ಅಲ್ಲಿ ಬಂದ್ರೆ ಕೈ ಸನ್ನೆ ಕೇಳಿದ್ರೆ ಗೊತ್ತಾಗುತ್ತೆ, ಅದು ಎಂತ ಪೆದ್ದನಿಗೂ ಗೊತ್ತಾಗುತ್ತೆ. ಆಯ್ತಾಯ್ತು, ನೋಡೋಣ ನೋಡೋಣ. ಈಗ ನಾಳೆ ಲಾಸ್ಟ್ ಡೇಟ್ ಇರೋದು, ಎಷ್ಟು ಗಂಟೆಗೆ ತರ್ತೀರಾ ಗೊತ್ತಾಗುತ್ತೆ? ಐ ಆಮ್ ಕಮಿಂಗ್ ನೌ ಓನ್ಲಿ. ಓಕೆ ಓಕೆ, ಬಿಫೋರ್ 7 ಐ ವಿಲ್ ಕಮ್. ಯಾವಾಗ? ಇವತ್ತು. ಆಯ್ತಾಯ್ತು, ಬನ್ನಿ ನೋಡೋಣ. ಮತ್ತೆ ಈಗ ನಿಮಗೆ ನಾವು ಬಾಯಿ ಸನ್ನೆ ಮಾಡಿದ್ದು ಎಷ್ಟು ಅರ್ಥ ಆಗುತ್ತೆ ಅಂತ ಅದ್ರಲ್ಲಿ ನೋಡ್ತೀವಿ. ಆಯ್ತು 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 ಆಯ್ತು.